ओम श्री गुरुभ्यो नमः हरिहि ओम ओम ब्राह्म ब्रीम ब्रौं सह बुधाय नमः ओम नमो भगवते वासुदेवाय ओम नमो नारायणाय नमस्कार वेलकम टू नक्षत्र नाडी ಹಾಗೆ ಮಂಡೆ 21ನೇ ತಾರೀಕು ನಮ್ಮ 104ನೇ ಬ್ಯಾಚ್ ನಡೀತಾ ಇದೆ. ಜ್ಯೋತಿಷ್ಯ ಕಲಿಯಕ್ಕೆ ಆಸಕ್ತಿ ಇರ್ತಕ್ಕಂಥವರು ಕುಟುಂಬ ಸಮೇತರಾಗಿ ನೋಂದಣಿ ಮಾಡ್ಕೊಳ್ಳಿ. 15,000 ನಮ್ಮದು ಫೀಸ್ ಇರುತ್ತೆ. ಹಾಗೆ ಕೆಳಗಡೆ ಬರ್ತಕ್ಕಂಥ ನಂಬರ್ಗಳಿಗೆ ವಾಟ್ಸ್ಯಾಪ್ ಮಾಡಿ, ಕಾಲ್ ಸಿಕ್ಕಾಪಟ್ಟೆ ಬರ್ತಾ ಇರೋದ್ರಿಂದ ಬೇರೆದಕ್ಕೆ ಅದು ಇದು ಕೇಳೋದ್ರಿಂದ ಕೆಲವೊಂದ್ಸತಿ ಕಾಲ್ ಎತ್ತದೇ ಇರೋ ಕಾರಣದಿಂದ ವಾಟ್ಸ್ಯಾಪ್ ಮಾಡಿದೆ. ಒಂದು 4 ನಂಬರ್ಗೂ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತ ವಾಟ್ಸ್ಯಾಪ್ ಮಾಡಿದ್ರೆ ಖಂಡಿತ ರೆಸ್ಪಾನ್ಸ್ ಬಂದೇ ಬರುತ್ತೆ. ಕಾಲ್ಗಿನ ಹೆಚ್ಚಾಗಿ ವಾಟ್ಸ್ಯಾಪ್ ಮಾಡೋದು ಉತ್ತಮ. ಸೊ ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ, ಸಂಜೆ 7 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ. ಆಸಕ್ತಿ ಇರೋರು ಬಂದು ಕಲೀರಿ. ಇನ್ನೊಂದು 3-4 ಬ್ಯಾಚಸ್ಸು ನಾವು ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ, ಶೀಘ್ರವಾಗಿ ತಿಳಿದುಕೊಳ್ಳಿ. ಕರೆ ತಗೊಂಡೋಣ ಇವತ್ತು. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಮಗಳ ಬಗ್ಗೆ ಏನ್ ಕೇಳ್ಬೇಕು? ಮದ್ವೆ ಬಗ್ಗೆ ಕೇಳಬೇಕು. ಮದ್ವೆ ಏನ್ ಎಷ್ಟಾಗಿದೆ ವಯಸ್ಸು, ಏನಾಗಿದೆ? 25 ಸರ್. ವಯಸ್ಸು ನೋಡ್ತಾ ಇದ್ರೆ ಮಾಡಿ. 25ರಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ? ಏನ್ ಸಮಸ್ಯೆ ಆಗಿದೆ ಅಂತ ಹೇಳುದಿಲ್ಲ. 25 ನಾರ್ಮಲ್ ಅಲ್ವಾ? 25 ನಾರ್ಮಲ್ ಸರ್. ಏನ್ ಮಾಡೋದು, ಮಾಡ್ಬೇಕು. ನಮಗೂ ಆರೋಗ್ಯ ಸರಿಗಿಲ್ಲ, ನಮ್ಮ ಮನೆಯವ್ರಿಗೂ. ಮದುವೆ ಮಾಡ್ಕೊಂಡಿದ ತಕ್ಷಣ ಆರೋಗ್ಯ ಸರಿ ಹೋಗುತ್ತಾ? ಹಂಗಲ್ಲ ಸರ್, ಯಾವ್ದು ಕೆಲ್ಸನು ಅವಳಿಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಯಾವ್ದಾದ್ರು ವರ ಆದ್ರೆ ಬಂದ್ರೆ ಮದುವೆ ಮಾಡೋಣ ಅನ್ಕೊಂಡು ಅವ್ರ ಮನೆಯವರು. ರೆಡಿ ಇದಾರಾ ನಿಮ್ ಹುಡುಗಿ ಮಾಡ್ಕೊಳಕ್ಕೆ? ಮಾಡ್ಕೊತಾಳೆ ಸರ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 17/11/98. ಸಮಯ ರಾತ್ರಿ 9:14. ಹುಟ್ಟಿದೂರು? ಹುಟ್ಟಿದೂರು ಬೆಂಗಳೂರು ಸರ್. ಬೆಂಗಳೂರು ಹುಟ್ಟಿದ್ದು. ಓಕೆ. ಇದ್ರ ಪ್ರಕಾರ ಅವರ ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಸ್ವಾತಿ ನಕ್ಷತ್ರ 3ನೇ ಪಾದ. ದಶಾ ನೋಡೋಣ. ದಶಾದಲ್ಲಿ 8 ಇದ್ದಾಗ ವಿವಾಹ ಸ್ವಲ್ಪ ವಿಳಂಬ ಅಂತ ತೋರಿಸುತ್ತೆ. ವಿವಾಹದಲ್ಲಿ ನಾವು ನೋಡಿದಾಗ ಫಸ್ಟ್ ದಶಾ ನೋಡ್ತೀವಿ. ದಶಾ ಎಸ್ ಅಂತಕ್ಕಂಥದ್ದು ನೋಡಬೇಕು. ಶನಿ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ. 22ರಿಂದ ಶನಿ ದಶ ಸ್ಟಾರ್ಟ್ ಆಗಿದೆ. ಅಲ್ಲಿ 7ನೇ ಮನೆ ಅನ್ನೋದು ಇರೋದ್ರಿಂದ ಮದುವೆ ಆಗೇ ಆಗುತ್ತೆ. ಆದರೆ 8ನೇ ಮನೆ ಅಡಚಣೆ ಇಂದ ಬರುತ್ತೆ. ಸ್ವಲ್ಪ 10ನೇ ಮನೆಯಿಂದ ಸ್ಟಾರ್ಟ್ ಆಗಿ 8ನೇ ಮನೆಗೆ ಟ್ರಾನ್ಸ್ಫರ್ ಆಗಿ 8ನೇ ಮನೆಯಿಂದ 4ನೇ ಮನೆಗೆ ಟ್ರಾನ್ಸ್ಫರ್, ಈ ಮೂರು ನಾವು ನೋಡಿದಾಗ 10ನೇ ಮನೆ ಅಂತಂದ್ರೆ ಸ್ವಲ್ಪ ನಿಮಗೆ ಒಳ್ಳೆ ಮನೆತನ ಕೊಡ್ತಕ್ಕಂಥದ್ದು ಅಥವಾ ಒಳ್ಳೆ ಮನೆಯವರು ಒಳ್ಳೆ ಲೆವೆಲಲ್ಲಿ ಇರೋರು ಬರಬೇಕು ಅನ್ನೋದು ಸ್ವಲ್ಪ ಆಸಕ್ತಿ ಇದೆ. ಯಾರು ಬಂದ್ರೂ ಕೂಡ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಮತ್ತೆ ನಿಮ್ಮ ಹುಡುಗಿ ಕೆಲವ್ರನ್ನ ರಿಜೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ 8ನೇ ಮನೆ ಇದೆ. ಕೊನೆಗೆ ಬಹಳ ಕಷ್ಟದಿಂದ ಮದುವೆ ಆಗುತ್ತೆ ಅಂತ ದಶಾ ಹೇಳುತ್ತೆ. ಸದ್ಯಕ್ಕೆ ಶನಿದಶ ನಡೀತಾ ಇದೆ. ಶನಿದಶ ಆದ್ಮೇಲೆ ಬುಧದಶ ಬರುತ್ತೆ. ಬುಧನಲ್ಲಿ ಇದ್ದಿದ್ದು ಕೂಡ ಡಿಲೇ ಅಂತ ತೋರಿಸ್ತದೆ. 6ನೇ ಮನೆ ಡಿಲೇ ಅಂತ ತೋರಿಸುತ್ತೆ. ಆಮೇಲೆ ಕೇತುನಲ್ಲೂ ಕೂಡ ಡಿಲೇ ಅಂತ ತೋರಿಸ್ತದೆ. ಅಂತರ್ಭುಕ್ತಿಲೇ ನಾವು ಹೋಗ್ಬೇಕು. ಸದ್ಯಕ್ಕೆ ನಿಮಗೆ ರಾಹು ಬಿಟ್ರೆ ನೆಕ್ಸ್ಟು ನಮಗೆ ಗುರು ಬರ್ತಾನೆ. ಗುರುನಲ್ಲಿ 9-7 ಇದೆ. ಈಗ ಸದ್ಯಕ್ಕೆ ನೀವು ಇಮಿಡಿಯೇಟ್ ಆಗಿ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ 2025 ಮಾರ್ಚ್ ಒಳಗಡೆನೆ ಮಾಡಬೇಕು. ಅದು ಅಕ್ಟೋಬರ್ ಆದ್ಮೇಲೆ ಮಾರ್ಚ್ ಒಳಗಡೆ ಆಗುತ್ತೆ. ಅದು ಬಿಟ್ಟರೆ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಸಿಗೋದು ಕಷ್ಟ ಇದೆ. 8ನೇ ಮನೆ ತುಂಬ ಡಿಲೇ ಮಾಡುತ್ತೆ. ಹೌದು, ಖಂಡಿತ ನೀವು ಹೇಳಿದ್ದು ಡಿಲೇ ಆಗುತ್ತೆ. ಶೀಘ್ರವಾಗಿ ಮಾಡಿ ಅಂತ ಹೇಳಿ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ಹೇಳಿ. ನಮ್ಮ ಹಸ್ಬೆಂಡ್ ಬಿಸ್ನೆಸ್ ಬಗ್ಗೆ ಕೇಳಲಿಕ್ಕಿತ್ತು. ಪ್ರಶ್ನಪತ್ರ ಹೇಳಿ. 26 ನಂಬರ್. ಹಲೋ, ಹೇಳಿ. ಏನ್ ವಿಚಾರ? ಅದು ಪ್ರಾಫಿಟ್ ಎಲ್ಲ ಇಲ್ಲ ಈಗ ಸ್ವಲ್ಪ. ಹಾಗೆ ನಾವು ಈ ಕ್ಯಾಟರಿಂಗ್ ಬಿಸ್ನೆಸ್ ಮುಂದುವರಿಸಬೇಕಾ, ನಡೆಸಲಿಕ್ಕೆ ಕೊಡ್ಬೇಕಾ ಅಂತ ಸ್ವಲ್ಪ ಕೇಳಲಿಕ್ಕಿತ್ತು ಸರ್. ಸರಿ, ಇಲ್ಲಿ ನಾವು ಬಿಸ್ನೆಸ್ ಗೆ 7ನೇ ಮನೆ ನೋಡ್ತೀವಿ. 10ನೇ ಮನೆ ಕರಿಯರ್ ತೋರಿಸುತ್ತೆ. 10ನೇ ಮನೆ ಚೆನ್ನಾಗಿರೋ ಕ್ಯಾಟ್ರಿಂಗು, ಸ್ವಲ್ಪ ಯಾಕೋ ಸ್ವಲ್ಪ ಹಿನ್ನಡೆ ನಡೀತಾ ಇದೆ. ಯಾಕಂದ್ರೆ ರೆಟ್ರೋಗ್ರೇಡ್ ಅಂದ್ರೆ ಒಂಥರ ಬರೋದು ಬರುತ್ತೆ, ಆರ್ಡರ್ಸ್ ಬರುತ್ತೆ, ಎಲ್ಲ ಬರುತ್ತೆ, ಬಟ್ ಆದ್ರೆ ಪರಿಪೂರ್ಣವಾಗಿ ಮಾಡಲ್ಲ. ಇಲ್ಲಿ ಶನಿ ರೆಟ್ರೋಗ್ರೇಡ್ ಆದಾಗ, ಶನಿ ಇಸ್ ದಿ ಕಾರಕ ಫಾರ್ ಎಂಪ್ಲಾಯೀಸ್, ಅವರೇ ರೆಟ್ರೋಗ್ ಆದಾಗ ನಿಮಗೆ ಕರೆಕ್ಟ್ ಆಗಿರೋ ಎಂಪ್ಲಾಯೀಸ್ ಸಿಕ್ಕರೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ಆರ್ಡರ್ಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಆರ್ಡರ್ಗೆ 11,000 ಅಂತ ನೋಡ್ತೀವಿ. ಟ್ರೀ ಅನ್ನೋದು ಆರ್ಡ್ರು, ಅಲ್ಲಿಂದ ನಿಮಗೆ ಫ್ರೂಟು, ಫ್ರೂಟಿಂದ ಟೇಸ್ಟು. ಬಟ್ ಯಾವಾಗ ರೆಟ್ರೋಗ್ರೇಡ್ ಆಗುತ್ತೋ ನಿಮ್ಮ ಜನಗಳೇ ನಿಮಗೆ ಕೈ ಕೊಡ್ತಾರೆ. ಅಲ್ಲಿ ಯಾರು ನಿಮ್ಮ ಜನಗಳಿದಾರೋ ಅವರೇ ನಿಮಗೆ ಕೈ ಕೊಡ್ತಾರೆ, ಅಥವಾ ಅವರೇ ಒಂದು ಸ್ವಲ್ಪ ಸಮಸ್ಯೆ ಮಾಡ್ತಾರೆ. ಒಂದು ಈಗ 7ನೇ ಮನೆ ಹಾಗೆ ಕಸ್ಪನ್ನಕ್ಕೆ ಸ್ವಲ್ಪ ನೋಡೋಣ. ಬಿಸ್ನೆಸ್ ವಿಚಾರದಲ್ಲಿ ಅಲ್ಲೂ ಕೂಡ ರಾಹು ರೆಟ್ರೋಗ್ರೇಡ್ ಬಂದಿದೆ. ಸೊ ನೀವೇನು ಆಲೋಚನೆ ಮಾಡಿದ್ದೀರಾ, ಇನ್ನೊಬ್ಬರು ಕೊಡ್ತಕ್ಕಂಥದ್ದು ಅದು ಕೊಡೋದು ಒಳ್ಳೇದು. ಏನು ಕೊಟ್ಟು ಏನು ಮಾಡಬೇಕು?
ಅಲ್ಲ ಅವರಿಗೆ ನಡೆಸಲಿಕ್ಕೆ ನಾವು ಕೊಡುದು ನಮ್ಮ ಬಿಸ್ನೆಸ್ ಅಲ್ಲಿ ಮತ್ತೆ ನಾವು ಬಾಡಿಗೆ ತಗೊಳ್ಳುದು ರಾಯಲ್ಟಿ ತರ. ಹಾ ಹೌದು. ಸರಿ, ಪ್ರಶ್ನಾಶಾಸ್ತ್ರದಲ್ಲಿ 11 5 8 5 8 ಬಂದಿದೆ. 10ನೇ ಮನೇಲಿ 5 8 ಬಂದಿದೆಯಾ ನೋಡೋಣ. 5 8 ಬಂದರೆ 5 8 ಸುಮಾರಾಗಿದೆ, 12 ಇಲ್ಲ. ಬಟ್ ಆದರೂ ಸ್ವಲ್ಪ ಒಂಚೂರು ಮೋಸ ಮಾಡೋ ಸಾಧ್ಯತೆ ಇದೆ. ಬಟ್ ನಿಮ್ಮ ಕೈಲಿ ನಡೆಸೋಕ್ಕಾಗಲ್ಲ ಅಂತಂದರೆ ನಿಮ್ಮ ಕಂಟ್ರೋಲಲ್ಲಿದ್ದು ಎಲ್ಲಾನು ನಿಮ್ಮ ಕಂಟ್ರೋಲ್ ಯಾರೋ ಒಬ್ಬರು ನಿಮ್ಗೆ ಗೊತ್ತಿರೋರಲ್ಲಿದ್ದು ನಡೆಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಸ್ವಲ್ಪ ಆದರೂ ಒಂಚೂರು ಅವ್ರ ಕಡೆಯಿಂದ ಒಂದು ಸ್ವಲ್ಪ ಮನಸ್ತಾಪಗಳು ಇದು ವಿಚಾರಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಚಂದ್ರನ ಆಧಿಪತ್ಯದಲ್ಲಿ 11 4 ಬಂದಿರೋದ್ರಿಂದ ಯಾರು ಇದನ್ನು ನಡೆಸ್ತಾ ಇದ್ದಾರೆ ನಿಮ್ಮ ಯಜಮಾನರು, ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಹಾಕಿ, ಒಳ್ಳೇದಾಗಲಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಹೇಳಿ. ನಮ್ದು ಒಂದು ಅಪಾರ್ಟ್ಮೆಂಟ್ ಇದೆ, ಅದೊಂದು 6 ತಿಂಗಳಿಂದ ಸೇಲ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಅದನ್ನ ತಿಳ್ಕೊಳ್ಳೋಣ ಅಂತ ಮಾಡಿದ್ವಿ. ನಂಬರ್ ಹೇಳಿ. 1 2 2 49 108 108 ಓಕೆ. ಪ್ರಾಪರ್ಟಿ ಮತ್ತೆ ವೆಹಿಕಲ್ ಭುಕ್ತಿ ಅಂತರ್ಭುಕ್ತಿ ನೋಡ್ಕೊಂಡು ಹೋಗೋಣ. ಅಂತರ್ಭುಕ್ತಿಲಿ 10 3 8 ಸೇಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಗುರುನಲ್ಲಿ. ಗುರು ಬುಧ ದಶೆಯಲ್ಲಿ ಗುರು ಅಂತರ್ಭುಕ್ತಿ ಇದೆ. ಗುರು ಅಂತರ್ಭುಕ್ತಿ ಆದ ನಂತರ ಶನಿ ಅಂತರ್ಭುಕ್ತಿ ಬರುತ್ತೆ 7. ಶನಿ ಆದಮೇಲೆ ಅಲ್ಲಿ ಬುಧ ಕಂಪ್ಲೀಟು, ಬುಧನಲ್ಲಿ ಬುಧ ಏಪ್ರಿಲ್ ಕಂಪ್ಲೀಟ್ ಆಗುತ್ತೆ. ಕೇತುನಲ್ಲಿ 7 10 ಎಂಡಿಂಗಲ್ಲಿದೆ. ಎಂಡಿಂಗಲ್ಲಿ 10 3 8 ಇಸ್ ಬೆಟರ್ ದ್ಯಾನ್ ಇದು. ಓಕೆ, ಮುಂದಿನ ವರ್ಷ ಏಪ್ರಿಲ್ ಆದಮೇಲೆ ಸೇಲ್ ಆಗುತ್ತೆ. ಅಲ್ಲಿಂದ ಒಂದು 6 ಮಂತ್ಸ್ ಒಳಗಡೆ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ, ನಾಟ್ ಟು ವರಿ. ಇದರಲ್ಲಿ ಏನು ನೆಗೆಟಿವ್ ಕಾಂಬಿನೇಷನ್ ಏನು ಬಂದಿಲ್ಲ. ಒಂಚೂರು ವೆಯ್ಟ್ ಮಾಡಿದ್ರೆ ಏಪ್ರಿಲ್ ಆದಮೇಲೆ ಸ್ವಲ್ಪ ಇನ್ಕ್ರೀಸ್ಡ್ ಇನ್ಕಮ್ ತೋರಿಸ್ತಾ ಇದೆ, ಒಳ್ಳೇದಾಗಲಿ. 7-11 ಇಸ್ ಇನ್ಕ್ರೀಸ್ಡ್ ಇನ್ಕಮ್. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ. ಹಾ ಹೇಳಿ. ಹಾ ಸರ್ ನಮಸ್ತೆ. ಹ್ಮ್ ಹೇಳಿ. ಸರ್ ನಾವು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀವಿ ಸರ್. ವೆರಿ ಗುಡ್ ಮ್ಯಾನೇಜರ್ ಸರ್. ಒಂದು ಫಸ್ಟ್ ರಿಕ್ವೆಸ್ಟ್ ನಂದು ಸರ್, ಆದಷ್ಟು ಒಂದು ನಮಗೆ ನಾವು ಜ್ಯೋತಿಷ್ಯ ಕಲಿಬೇಕಂತ ಹೇಳಿ ನಿಮ್ ಪ್ರೋಗ್ರಾಮ್ ಪ್ರತಿ ನೋಡ್ತೀವಿ ಸರ್. ಶನಿವಾರ ಭಾನುವಾರ ವೀಕೆಂಡ್ ಕ್ಲಾಸ್ ಸ್ವಲ್ಪ ಮಾಡಿದ್ರೆ ಅನುಕೂಲ ಸರ್, ಮುಂದೆ ಫ್ಯೂಚರ್ ಅಲ್ಲಿ ಸರ್. ನಮ್ದು ಒಂದು ಓನ್ಲಿ ವೀಕೆಂಡ್ಸ್, ಎವ್ರಿ ವೀಕೆಂಡ್ ಇದ್ರೆ ಶನಿವಾರ ಭಾನುವಾರ. ಎಸ್ ಇದೆ, ಖಂಡಿತ ಮಾಡ್ತಾ ಇದೀವಿ. ಈಗಲ್ಲ, ಮೋಸ್ಟ್ ಪ್ರಾಬಬಲಿ ಫೆಬ್ರವರಿ ಮಾರ್ಚ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ನಮ್ದೇ ಇನ್ಸ್ಟಿಟ್ಯೂಟ್ ಬರ್ತಾ ಇದೆ, ನಮ್ದೇ ಇನ್ಸ್ಟಿಟ್ಯೂಟ್ ಬರ್ತಾ ಇದೆ. ನಮ್ದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ, ಎರಡು ಪ್ಲಾನ್ ಮಾಡ್ತಾ ಇದೀವಿ. ಸ್ಯಾಟರ್ಡೇ ಸಂಡೇ ಇರೋ ತರನೇ ಒಂದು 4 ಡೇಸ್ 6 ಡೇಸ್ ಯಾವ ತರ ಅನುಕೂಲ ಆಗುತ್ತೆ. 6 ಡೇಸ್ ಸ್ಯಾಟರ್ಡೇ ಸಂಡೇ, ಸ್ಯಾಟರ್ಡೇ 6 ಡೇಸ್ ಬೆಳಗಿನ ಸಾಯಂಕಾಲ ಮಾಡೋಕ್ಕೆ ಅನುಕೂಲ ಮಾಡ್ತಾ ಇದೀವಿ. ಇಟ್ ವಿಲ್ ಡೆಫಿನೆಟ್ಲಿ ಕಮ್. ಅದು ಆಲ್ರೆಡಿ ನನ್ನ ತಲೆಯಲ್ಲಿದೆ. ಬೆಂಗಳೂರಲ್ಲಿ ಆಫ್ಲೈನ್ ಕ್ಲಾಸಸ್ ಮತ್ತೆ ಶುರು ಮಾಡ್ತಾ ಇದೀವಿ. 2019ಗೆ ನಾವು ಆಫ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ವಿ, ಕೊರೋನಾ ಸ್ಟಾರ್ಟ್ ಆಗೋಕ್ಕಿಂತ ಸ್ವಲ್ಪ ಮುಂಚೆ. ಕೊರೋನಾ ಆದಮೇಲೆ ಆನ್ಲೈನ್ಗೆ ಬಂದ್ವಿ, ಮತ್ತೆ ವಿ ಆರ್ ರೀಸ್ಟಾರ್ಟಿಂಗ್ ಆಫ್ಲೈನ್ ಕ್ಲಾಸಸ್. ಬನ್ನಿ ಅವಾಗ, ಈಗ ಅನುಕೂಲ ಇದ್ರೆ ಇವಾಗ ಸೇರ್ಬೋದು, ಇಲ್ಲ ಅಂದ್ರೆ ಅದೇ ಟೈಮಲ್ಲಿ ಬರ್ತೀನಿ ಅಂದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಪ್ರಾಬಬ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡ್ತೀನಿ. ಆಯ್ತಾಯ್ತು. ಕೆಲವರು ಲೇಟ್ ನೈಟ್ ಕೇಳಿದ್ದಾರೆ, ಲೇಟ್ ನೈಟ್ಗೆ ಸ್ವಲ್ಪ ಕಷ್ಟ, 11 ಗಂಟೆಗೆ ಮಾಡಿ ಅಂತ ಹೇಳ್ತಾ ಇದಾರೆ. ಸೊ ಇರಲಿ, ಈಗ ಆಫ್ಲೈನ್ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ. ಸ್ಯಾಟರ್ಡೆ ಸಂಡೇ ಒಂದು 6 ಡೇಸ್ ಕಲ್ತ್ಬಿಟ್ರೆ ಈಸಿ ಆಗಿರುತ್ತೆ. ಅದು ಏನಂಥದ್ದೇನು ಮೇಜರ್ ಏನು ಕಷ್ಟ ಇಲ್ಲ ಅಸ್ಟ್ರಾಲಜಿ. ಪ್ಲಸ್ ನಮ್ಮ ಆ್ಯಪ್ ಬೇರೆ ಇರೋದ್ರಿಂದ ಫಾಸ್ಟ್ ಫಾಸ್ಟಾಗಿ ಕಲ್ತು ಬಿಡ್ಬೋದು, ಅಂಥದ್ದೇನು ತೊಂದರೆ ಇಲ್ಲ. ಓಕೆ ಸರ್, ಯಾರು ಕೇಳಬೇಕು? ಸರ್ ನನ್ನ ಬಗ್ಗೆ ಕೇಳಬೇಕಾಯ್ತು ಸರ್. ಹೇಳಿ. ಸರ್ ನಾನು ಮ್ಯಾನೇಜರ್ ಸರ್, ಬಟ್ ನಮ್ಮ ಆಫೀಸಲ್ಲಿ ಭಾಳ ಕಿರಿಕಿರಿ ಸರ್, ಹಂಗೆ ಕಸ್ಟಮರ್ ಅಲ್ಲ. ಡೇಟ್ ಆಫ್ ಬರ್ತ್ ಹಾಕಲ ಅಲ್ಲ, ನಾನು ಮಿಕ್ಕಿದ್ದು ನಾನು ಹೇಳ್ತೀನಿ. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ ಸರ್? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ ಸರ್. 20/2/1991 ಟೈಮ್ 3:05 PM ಆಫ್ಟರ್ನೂನ್. ಹುಟ್ಟಿದೂರು ಸರ್? ಕೊಟ್ಟೂರು ಸರ್, ಅಂದ್ರೆ ಹೊಸಪೇಟೆ. ಕೊಪ್ಪಳ್? ಹೊಸಪೇಟೆ ಸರ್, ಹೊಸಪೇಟೆ ವಿಜಯನಗರ. ಹೊಸಪೇಟೆನೆ ಹಾಕ್ಲಾ? ಹೌದು ಸರ್, ಹೌದು. ಫೆಬ್ರವರಿ 20th ಸರ್, 20th. ಆಯ್ತು, ಹಾಕಿದೀನಿ. ರಾಶಿ ಬಂದ್ಬಿಟ್ಟು ಮೇಷರಾಶಿ. ಸೊ ಮೇಷರಾಶಿಲಿ ಭರಣಿ ನಕ್ಷತ್ರ. ಈಗ ನೋಡಿ, ನಿಮ್ಮ ಮಂಗಳದಶ ಇದು ಸ್ಟಾರ್ಟ್ ಆಗಿರೋದು 2021 ಆದ್ಮೇಲೆ ನಿಮ್ಮ ಕರಿಯರ್ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಿಮಗೆ ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಆಗಿರೋದೆ, ನಿಮ್ ಕೆರಿಯರ್ ಇಂಪಾರ್ಟೆಂಟ್ ಸ್ಟಾರ್ಟ್ ಆಗಿರೋದೆ 21 ಆದ್ಮೇಲೆ. 2021 ಇಂದ ನಿಮಗೆ 28 ವರ್ಗೂ ಅದ್ಭುತವಾಗಿದೆ. 28 ವರ್ಗೂ ಅದ್ಭುತವಾಗಿದೆ.
ಆದ್ರೆ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಯಾವಾಗ್ಲೂ ಎಂಟನೇ ಮನೆ ಜಾಬ್, ಯಾವಾಗ್ಲೂ ಎಂಟನೇ ಮನೆ ಸಮಸ್ಯೆ ತೋರಿಸುತ್ತೆ, ಯಾವಾಗ್ಲೂ ಎಂಟು ಅಂತ ಬಂದಾಗ ತೋರಿಸುತ್ತೆ. ಆದ್ರೆ ಒಂದ್ ತಿಳ್ಕೊಬೇಕು, ಮಂಗಳ ಆದ್ಮೇಲೆ ರಾಹು ನಿಮಗೆ ಇವಾಗ ಏನು ಇಲ್ಲ, ಮುಂದಿನ 2028 ಆದ್ಮೇಲೆ ಏನಾದ್ರೂ ಬ್ಯಾಂಕ್ ಫ್ರಾಡ್ ಅಲ್ಲಿ ಸಿಗಾಕೋ ಚಾನ್ಸಸ್ ಜಾಸ್ತಿ ಇದೆ, ಕೇರ್ಫುಲ್ ಆಗಿರಿ. ಸೂರ್ಯನ ಒಂದು ನಕ್ಷತ್ರದಲ್ಲಿ ಬರ್ತಾ ಇದೆ. ಸೂರ್ಯ ಅಂದ್ರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಇದಕ್ಕೆ ವೆರಿ ಸಿಂಪಲ್, ಪ್ರತಿ ಭಾನುವಾರ ಗೋಧಿದಾನ ಮಾಡಿ. ಜ್ಯೋತಿಷ್ಯ ಕಲಿತಾ ಇರೋದ್ರಿಂದ ಈ ಸಮಸ್ಯೆ ನಿಮಗೆ ಮುಂದೆ ಕಮ್ಮಿ ಆಗುತ್ತೆ 28 ಆದ್ಮೇಲೆ, ಇದು 100% ಗ್ಯಾರಂಟಿ. ಹಾಗೆ ಭಾನುವಾರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಏನಾದ್ರು ಹಣ್ಣುಗಳು ಕೊಡಿ. ಓಕೆ, ಸಾಧ್ಯವಾದ್ರೆ, ಇದು ನಾನು ಹೇಳಬಾರ್ದು ಬಟ್ ಆದರೂ ಹೇಳ್ತಾ ಇದ್ದೀನಿ, ಸಾಧ್ಯವಾದ್ರೆ ಅಲ್ಲಿ ನಿಯರೆಸ್ಟ್ ಇರತಕ್ಕಂಥ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಬನ್ನಿ, ಯಾರ ಮಾತಾಡಿ ಪರಿಚಯ ಮಾಡಿಸ್ಕೊಂಡು. ಇದು ನಿಮಗೆ ಫ್ಯೂಚರ್ ಅಲ್ಲಿ ನಾನು ಇವತ್ತು ಹೇಳಿರೋದು 2024, ಇವಾಗ ಹೇಳಿದ್ನಲ್ಲ 28 ಅಲ್ಲಿ ನಾನು ನೆನೆಸ್ಕೊಳ್ತೀರಾ. ಓಕೆ, ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಒಂದು ಟೀ ಕೊಡಿಸಿ, ಹೆಂಗಿದೆ ಚೆನ್ನಾಗಿದ್ದೀರಾ, ನಾನು ಇಲ್ಲಿ ಬ್ಯಾಂಕಲ್ಲಿ ಇದ್ದೀನಿ ಅಂತ ಸುಮ್ಮನೆ ಪರಿಚಯ. ಅವಾಗ 3 ತಿಂಗಳಿಗೊಂದ್ಸತಿ ಸುಮ್ಮನೆ ಹೋಗ್ಬೋದು, ಟೀ ಕುಡಿಯೋದು ಬರೋದು, ಅವ್ರಿಗೆಲ್ಲ ಟೀ ಕೊಡಿಸೋದು ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್. ಇದು ಮಾಡಿ ನೋಡಿ, ನಿಮಗೆ ಚೇಂಜಸ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ, ನಮಸ್ತೆ. ನಮಸ್ತೆ, ಹೇಳಿ. ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರ. ನಂಬರ್ ಹೇಳಿ. 5. ಏನ್ ವಿಚಾರ? ಮದುವೆ ವಿಚಾರ. ಆಲ್ರೆಡಿ ಡೇಟ್ ಆಫ್ ಬರ್ತ್ ಕೇಳಿದ್ದೀರಾ? ಮತ್ತೆ ಕೇಳ್ಬಿಟ್ಟು ಇವಾಗ ಅದು ಸಿಕ್ಕಿ ಸರಿ ಹೋಗಿಲ್ಲ ಅಂತ ಪ್ರಶ್ನಾಶಾಸ್ತ್ರ ಬಂದಿದ್ದೀರಾ? ರೆಟ್ರೋಗ್ರೇಡ್ ಆದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್, ಗಂಡುಗಳು ಬರ್ತಾ ಇದಾರೆ. ಗಂಡುಗಳು ಹುಡುಗಿ ತಾನೆ ನೀವು ಮಾತಾಡ್ತಾ ಇದೀಗ? ಗಂಡುಗಳು ಬರ್ತಾ ಇದಾರೆ. ಆದ್ರೆ ಇಲ್ಲಿ ಯಾವಾಗ ರೆಟ್ರೋಗ್ರೇಡ್ ಬರುತ್ತೋ ಅವ್ರು ಎಸ್ ಅನ್ಬೇಕು. ನಿಮ್ ಹುಡುಗಿ ಎಸ್ ಅಂದ್ರೆ ಎಲ್ಲ ಆಗತ್ತೆ. ಎಸ್ ಅಂದೇ ಇದ್ರೆ ನಾವ್ ಏನ್ ಮಾಡೋಣ? ಎಲ್ಲ ಪಾಸಿಟಿವ್ ಇದೆ. ಹುಡುಗ ಬಂದಿದ್ದಾನೆ, ಮನೆಯವ್ರು ಬಂದಿದ್ದಾರೆ, ಹುಡುಗ ಪೌಡರ್ ಹಾಕೊಂಡ್ ಬಂದಿದ್ದಾನೆ, ತಲೆ ಬಚ್ಕೊಂಡ್ ಬಂದಿದ್ದಾನೆ, ಕಾರಲ್ಲಿ ಬಂದಿದ್ದಾನೆ, ಎಲ್ಲ ಬಂದಿದ್ದಾನೆ. ಆದ್ರೆ ಇಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ 12. ನಿಮ್ ಮಗಳು ಸ್ವಲ್ಪ ಚೇಂಜ್ ಆಗಬೇಕು. ಮೋಸ್ಟ್ಲಿ ನವೆಂಬರ್ ಆದ್ಮೇಲೆ ಒಪ್ಕೊಳ್ಳೋ ಸಾಧ್ಯತೆ ಇದೆ. ಯಾಕೆಂದ್ರೆ ರೆಟ್ರೋಗ್ರೇಡ್ ಆಗಿ, ಎಸ್ಪೆಷಲಿ ಶನಿ ರೆಟ್ರೋಗ್ರೇಡ್ ಡೈರೆಕ್ಟ್ ಯಾವಾಗ ಆಗ್ತಾನೋ ಅವಾಗ ಚೇಂಜಸ್ ಬರುತ್ತೆ ನಿಮ್ ಪ್ರಶ್ನಾಶಾಸ್ತ್ರದಲ್ಲಿ. ಈ ನವೆಂಬರ್ ಎಂಡ್ ಆದ್ಮೇಲೆ ಮತ್ತೆ ಅವರು ಒಪ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಶುಕ್ರನ ಅಂಶದಲ್ಲಿ ಬಂದಿರೋದ್ರಿಂದ ಅಮ್ಮನವ್ರಿಗೆ ಯಾವ್ದಾದ್ರು ಲಕ್ಷ್ಮೀ ದೇವಿಗೆ ಹೆಚ್ಚಿಗೆ ಆರಾಧನೆ ಮಾಡಿ, ಇನ್ಕ್ರೀಸ್ ಆಗುತ್ತೆ. 7-2 ಇನ್ಕ್ರೀಸ್ ಆದಾಗ ಅವ್ರಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ. ನಮ್ದು ಚಿಕ್ಕದಾಗಿ ಬಟ್ಟೆ ಅಂಗಡಿ ಇದೆ ಸರ್ ಗುರುಜಿ, ನಮ್ದು ಬಾಡಿಗೆದು. ಈಗ ಸ್ವಂತದಕ್ಕೊಂದು ಬಿಲ್ಡಿಂಗ್ ಕಟ್ಟಿದೀವಿ, ಆದ್ರೆ ಅದಕ್ಕೆ ಬಂಡವಾಳ ಹಾಕೋದಿಕ್ಕಂತೇಳಿ ನಮ್ದು ಒಂದು ಸೈಟ್ ಅಥವಾ ಜಮೀನ್ ಮಾರಾಟಕ್ಕೆ ಅಂತ ಕಾಯ್ತಿದೀವಿ. ಅದು ಮಾರಾಟ ಆಗ್ತಿಲ್ಲ ಗುರುಜಿ, ಒಂದು ವರ್ಷ ಆಯ್ತು. ಸೈಟ್ ಮತ್ತೆ ಮಾರೋದ್ ಬಗ್ಗೆ ನಿಮ್ ಉದ್ದೇಶ ಏನಾರು ಇರ್ಬೋದು ಮಾರೋದು. ನಂಬರ್ ಹೇಳಿ. 1-2-2-5 ನಂಬರ್ ಹೇಳಿ. 11 ಗುರುಜಿ. 11 ಪ್ರಾಪರ್ಟಿ ಅಂತರ್ಭುಕ್ತಿಲಿ ನಮ್ಗೆ ಆನ್ಸರ್ ಸಿಗುತ್ತೆ. ಥರ್ಡ್ ಹೌಸು ಸೇಲ್ ತೋರಿಸುತ್ತೆ. 8 ಅಬ್ಸ್ಟಕಲ್ ತೋರಿಸ್ತಾ ಇದೆ ಕೆಳಗಡೆ, 8 ಅಬ್ಸ್ಟಕಲ್ಸ್ ತೋರಿಸ್ತಾ ಇದೆ. 3, 5, 10, 11. ಸೊ ಗುರು ಆದ್ಮೇಲೆ ಶನಿ ಇಲ್ಲ ಇದರಲ್ಲಿ ಬರ್ತಾ ಇದೆ. ಅದಾದ್ಮೇಲೆ ಶನಿ ಆದ್ಮೇಲೆ ಇದು ಮುಗಿದೋಗುತ್ತೆ. ಆಮೇಲೆ ಬುಧ, ಮತ್ತೆ ಬುಧ ಆದ್ಮೇಲೆ ಬುಧ ಕೇತು 12. ಇದರಲ್ಲೂ ಇಲ್ಲ. ಸ್ಟ್ರಾಂಗೆಸ್ಟ್ ಪ್ಲಾನೆಟ್ ಇಲ್ಲ 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 ಇಲ್ಲ. ಇದು ಸ್ವಲ್ಪ ಇದೆ. 10-11 ಪ್ರಾಫಿಟಬಿಲಿಟಿ 10-11. ಅದು ಬಿಟ್ಟರೆ ಇದರಲ್ಲಿದೆ. ಓಕೆ, ರಾಹು. ರಾಹು ಬಂದಾಗ ಹುಡುಕೊಂಡು ಹೋಗ್ಬೇಕು. ಬುಧ, ಕೇತು, ರಾಹು ಈ ಟೈಮಿಂಗು. ಅದು ಬಿಟ್ಟರೆ ನೆಕ್ಸ್ಟು ಶುಕ್ರನ್ ಟೈಮಿಂಗು. ಶುಕ್ರನ್ ಟೈಮಿಂಗು ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದೆ. 2025 ಏಪ್ರಿಲ್ ಆದಮೇಲೆ ಮ್ಯಾಕ್ಸಿಮಮ್ ಅಕ್ಟೋಬರ್ ಒಳಗಡೆ, ಯಾಕಂದರೆ ಎರಡು ಗ್ರಹ ತೊಗೊಂಡಿದ್ದೀನಿ ಇಲ್ಲಿ ಪಾಸಿಟಿವ್ ಆಗಿರೋದು. 5, 10, 11 ಅಂದರೆ ಅದು ಮಾರೋದು, ಕಳ್ಕೊಳ್ಳೋದು ಅಂತ ಬರುತ್ತೆ. ಕಳ್ಕೊಂಡು ಲಾಭ ಬರೋದು. ಶುಕ್ರ ಬಂದಾಗ ಅಂದರೆ ನೆಕ್ಸ್ಟ್ ಇಯರು ಏಪ್ರಿಲ್ ಆದಮೇಲೆ ನಿಮಗೆ ಸೇಲ್ ಆಗುತ್ತೆ. ಅಕ್ಟೋಬರ್ ಒಳಗಡೆ ಖಂಡಿತ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಆ ಟೈಮಲ್ಲಿ ಬರ್ತಕ್ಕಂಥ ನೀವು ಮಾರಿದ್ರೆ ಒಳ್ಳೇದು, ಯಾಕಂದರೆ ಇದರಲ್ಲಿ ಬಲ ಇದೆ, ಇದರಲ್ಲಿ ಬಲ ಇಲ್ಲ. ಕೇತುನಲ್ಲಿ ಬಲ ಇಲ್ಲ ಬಟ್ ಆದರೆ ಕಮ್ಮಿಗೆ ಕೇಳ್ತಾರೆ. ಕಮ್ಮಿ ಮಾಡಿದ್ರು ಕೂಡ ನೀವು ಕೊಟ್ಟರೆ ಒಳ್ಳೆಯದು, ರೆಡಿ ಇರಬೇಕು. ಒಳ್ಳೇದಾಗಲಿ ನೋಡಿ, ಅದು ಏನು ಇಂಡಿಕೇಶನ್ ಕೊಡುತ್ತೋ ಅದು ನಾವು ರೆಡಿ ಇರಬೇಕು. ಯಾವಾಗಲೂ ಅಷ್ಟೇ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಇಂಡಿಕೇಶನ್ ಹೇಳುತ್ತೆ ತುಂಬ ಚೆನ್ನಾಗಿ ಹೋಗುತ್ತೆ. ವೆಯ್ಟ್ ಮಾಡಿ ವೆಯ್ಟ್ ಮಾಡಿ, ಇಲ್ಲ
ಏಪ್ರಿಲ್ ಇಂದ ಅಕ್ಟೋಬರ್ ಒಳಗಡೆ ಸ್ವಲ್ಪ ಇನ್ಕ್ರೀಸ್, ಇವತ್ತಿನ ಸ್ವಲ್ಪ ಬೆಟರ್ ಬರುತ್ತೆ. ಅದು ಬಿಟ್ಟರೆ ಮತ್ತೆ ಒಂದು ಎರಡು ಮೂರು ವರ್ಷ ಮತ್ತೆ ಅವರು ಅನ್ಕೊಂಡಿರ್ತಕ್ಕಂತ ಏನು ಬಿಸ್ನೆಸ್ ಮಾಡಬೇಕು ಅದಕ್ಕೆಲ್ಲ ನಮಗೆ ಸ್ವಲ್ಪ ಹಿನ್ನೆಲೆ ಉಳಿಯುತ್ತೆ. ತುಂಬ ಜನ ನೋಡಿದ್ದೀನಿ ಏನೋ ಸಾಲ ಮಾಡ್ಕೊಂಡಿರ್ತಾರೆ. ಈ ವಿಚಾರ ಸ್ವಲ್ಪ ನಿಮಗೆ ಗೈಡೆನ್ಸ್ ಕೊಡ್ತೀನಿ. ನಿಮಗೆ ಒಂದು ಮನೆ ಅಂದ್ಬಿಟ್ಟು ಒಂದು 20 ಲಕ್ಷ ಮಾಡಿಬಿಟ್ಟಿರ್ತಾರೆ. 20 ಲಕ್ಷ ಮಾಡಿಬಿಟ್ಟು ಅದಕ್ಕೆ ಬಡ್ಡಿ ಕಟ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಇನ್ನೊಂದು ಸೇಲ್ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಅಂತ ಇರುತ್ತೆ. ಅದೆಲ್ಲೋ ಒಂದು ಕಡೆ 15 ಲಕ್ಷ ಹೋಗ್ತಾ ಇರುತ್ತೆ. ನಿಮ್ಗೆ 20 ಬಂದರೆ ಮಾಡ್ತೀನಿ, 20 ಬಂದರೆ ಮಾಡ್ತೀನಿ ಅಂಥೇಳಿ 5 ವರ್ಷ ಕೂತಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, 5 ಲಕ್ಷಕ್ಕೆ 5 ವರ್ಷ ವೇಟ್ ಮಾಡಿದ್ದಾರೆ. ಸ್ವಲ್ಪ ಬುದ್ಧಿ ಇರೋರು ಅದೇ 15 ಲಕ್ಷ 5 ವರ್ಷದ ಮುಂಚೆನೇ ತಗೊಂಡು ಆ 5 ವರ್ಷ ಕಾದಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬಡ್ಡಿಯೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಅವ್ರು 10 ಲಕ್ಷ ಕಟ್ಬಿಟ್ಟಿದ್ದಾರೆ. ಬಡ್ಡಿನೆಲ್ಲ ನೋಡ್ಕೊಂಡ್ರೆ 5 ವರ್ಷದ 10 ಲಕ್ಷ ಕಟ್ಟಿದ್ದಾರೆ ಬಡ್ಡಿ. ಇನ್ನೆಂಥ ಮುಟ್ಟಾಳಿರಬೇಕು. ಅದಕ್ಕೆ ಹೇಳೋದು ಜ್ಯೋತಿಷ್ಯ ಜಾತಕ ಎಲ್ಲ ಹೇಳ್ತೀವಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಇವತ್ತು ನನಗೆ ಇಷ್ಟಿದೆ, ಇಷ್ಟು ಇವಾಗ ಬಂದಿದೆ, ನಾನು ಇದನ್ನ 3 ವರ್ಷ 4 ವರ್ಷ ಬಿಟ್ಟರೆ, 3-4 ವರ್ಷ ಬಿಟ್ಟರೆ ಇಲ್ಲಿ ಬಡ್ಡಿ ಕಟ್ಟೋದು ಎಷ್ಟಾಗುತ್ತೆ, ಆ ಬಡ್ಡಿಗೆ ಅದಕ್ಕೆ ಸಮಾವ ಇದೆಯಾ ಅಥವಾ ಅದಕ್ಕಿಂತ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ. ಹ್ಯಾವ್ ಪೆನ್ ಪೇಪರ್ ಕ್ಯಾಲ್ಕುಲೇಟರ್ ಆಲ್ವೇಸ್. ಬುದ್ಧಿ ಅಂತ ಭಗವಂತ ಕೊಟ್ಟಿದ್ದಾನೆ, ಅದನ್ನು ಯೂಸ್ ಮಾಡಬೇಕು ಆಲ್ವೇಸ್. ಯಾವಾಗಲೂ ಕೂಡ ಅಸ್ಟ್ರಾಲಜಿ ಮೇಲೇ ಇರೋದಲ್ಲ ಡಿಪೆಂಡೆನ್ಸಿ, ಅದು ಇಂಡಿಕೇಶನ್ ಕೊಡುತ್ತೆ. ನಮ್ಮ ಬುದ್ಧಿನೂ ನಮ್ಮ ಕೈಯಲ್ಲಿರಬೇಕು. ಮಾರೋದು 1-2 ಲಕ್ಷ ಕಮ್ಮಿ ಕೇಳ್ತಾರೆ, ಏ ನಮ್ಗೆ 30 ಬರಲೇಬೇಕು, 28 ಕೇಳ್ತಾರೆ, ಏ 10 ವರ್ಷ ಹೋಗಲಿ. ಅಲ್ಲಿ ಸಾಲದಲ್ಲಿರ್ತಾರಲ್ಲಿ, ಸಾಲದಲ್ಲಿ ಮುಳುಗಿರ್ತಾರೆ. ಆ 2 ಅದು ಬೇಗ ಮಾರ್ಕೊಂಡ್ರೆ ಆ ಬಡ್ಡಿ ಕಟ್ಟೋದನ್ನು ನಿಲ್ಸುತ್ತೆ. ಇಲ್ಲಿ ಸೇಲ್ 30 ಬರಲಿಲ್ಲ ಅಂತೇಳಿ ಇಲ್ಲಿ 4 ಲಕ್ಷ ಬಡ್ಡಿ ಕಟ್ಟಿರ್ತಾರೆ. ಎಂತ ಅಕಲ್ ಇರಲ್ಲ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಮಿಸ್ಟರ್ ಶರಣಗೋಸ ಸರ್. ಹಾ ಹೇಳಿ. ನಮ್ ಮಿಸ್ಸಸ್ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ, ಏನ್ ಕೇಳ್ಬೇಕು? ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಸರ್. ಡೇಟ್ ಆಫ್ ಬರ್ತ್ ಇಲ್ಲ ಸರ್. ಹೇಳಿ. 14/8/1993. ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 11:05. ಓಕೆ. ಹುಟ್ಟಿರೋ ಊರು ಬಿಜಾಪುರ ಸರ್. ಇದರ ಪ್ರಕಾರ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ, ಆರ್ದ್ರ ನಕ್ಷತ್ರ. ಸೊ ಇದರ ಪ್ರಕಾರ ಅವ್ರು ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ನಾವು 10ನೇ ಕಸ್ಪ್ ನೋಡ್ತೀವಿ. 4 ಟೀಚಿಂಗ್ ಲೈನ್ ಚೆನ್ನಾಗಿದೆ, ಕ್ರಿಯೇಟಿವ್ ಲೈನ್ ಚೆನ್ನಾಗಿದೆ, ಹಾಗೆ ಇಂಜಿನಿಯರಿಂಗ್ ಮಾಡಿದ್ರು ಅದು ಚೆನ್ನಾಗಿದೆ. ಓಕೆ. ಒಟ್ಟಿನಲ್ಲಿ ಟ್ರೈನರು, ಟೀಚರು ಅಥವಾ ಒಂದು ಮ್ಯಾನೇಜ್ಮೆಂಟ್ ಸೈಡಲ್ಲಿ ತೋರಿಸ್ತಾ ಇದೆ. ಏನು ಕೇಳಬೇಕು? ಅದೇ ಸರ್, ಸಾಫ್ಟ್ವೇರ್ ಮಾಡಿದ್ದಾರೆ ಸರ್, ಇಂಜಿನಿಯರಿಂಗ್. 1 ವರ್ಷದಿಂದ ಜಾಬ್ ಟ್ರೈ ಮಾಡ್ತಾ ಇದ್ದಾರೆ ಸರ್, ಎಲ್ಲೂ ಕೂಡ ಜಾಬ್ ಆಗ್ತಾ ಇಲ್ಲ. 10ನೇ ಮನೆ 4 5 5 ಶೋಸ್ ಸಾಫ್ಟ್ವೇರ್. ಓಕೆ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಲ್ಲಿ ಕೇಳಿ, ಪ್ರಾಡಕ್ಟ್ ಡೆವಲಪ್ಮೆಂಟ್. ಅರ್ಥ ಆಯ್ತಾ? ಅವ್ರು ಹೇಳಿ ಪ್ರಾಡಕ್ಟ್ ಡೆವಲಪ್ಮೆಂಟ್. ಅಂತರ್ಭುಕ್ತಿಲಿ ನೋಡಬೇಕು. ಅಂತರ್ಭುಕ್ತಿಲಿ ಈಗ ದಶಾ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ, 2023 ಜನವರಿಯಿಂದ ಸ್ಟಾರ್ಟ್ ಆಗಿದೆ. ಸೇಮ್ ಭುಕ್ತಿ ಇದೆ ಅಂತರ್ಭುಕ್ತಿಲಿ. 10/9/12 ದೂರದಲ್ಲಿ ಸಿಗುತ್ತೆ ಅಂತ ಏನೋ ನಿಮ್ಮ ಇವ್ರ ಜಾತಕ ಹೇಳ್ತಾ ಇದೆ, ಬಟ್ ಓಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲ ಗೊತ್ತಿಲ್ಲ ನನಗೆ. ದೂರದಲ್ಲಿ ಸಿಗುತ್ತೆ ಅಂತ ಫಸ್ಟ್ ಹೇಳಿದ್ದು, ಅದು ಸಿಗುತ್ತಾ? ಅದು ನನಗೆ ಇಂಟ್ರಾಕ್ಷನ್ ಬೇಕಲ್ವಾ. ಹಾ, ದೂರದಲ್ಲಿ ಅಂದ್ರೆ ನೀವು ಯಾವ ಊರಲ್ಲಿ ಇದ್ದಾರೆ? ಬೆಂಗಳೂರಲ್ಲೇ. ಬೆಂಗಳೂರು ಇದೆ. ದೂರ ಅಂತಂದ್ರೆ ಹೈದರಾಬಾದ್ ಸಿಗ್ಬೋದು, ಪುಣೆ ಸಿಗ್ಬೋದು, ಮುಂಬೈ ಸಿಗ್ಬೋದು, ಡೆಲ್ಲಿ ಸಿಗ್ಬೋದು. ಅರ್ಥ ಆಯ್ತಾ? ಸೊ ಆ ತರದ್ದು ಇಲ್ಲಿ ಅಂತರ್ಭುಕ್ತಿಲಿ ತೋರಿಸ್ತಾ ಇದೆ. ಸ್ವಲ್ಪ ನೀವು ಒಂಚೂರು ವೇಟ್ ಮಾಡಿದ್ರೆ ಮಂಗಳನಲ್ಲಿ 10/11 ಬರುತ್ತೆ, ಸಿಗುತ್ತೆ. ಮಂಗಳಾಗಿ ವೇಟ್ ಮಾಡಬೇಕು. ಮಂಗಳ ಬರ್ತಕ್ಕಂಥದ್ದು ಯಾವಾಗ? ಶನಿ ಮಂಗಳ 2025 ಜನವರಿಯಿಂದ ಮಾರ್ಚ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ. 10/11 ಬಂದರೆ ನೇಮ್ ಫೇಮ್ ಬಂದೇ ಬರುತ್ತೆ. ಮುಂದಿನ ವರ್ಷ ಜನವರಿಯಿಂದ ಮಾರ್ಚ್ ಒಳಗಡೆ ಜಾಬಲ್ಲಿ ಸಿಗುತ್ತೆ, ಇರಬೇಕು. ಸ್ವಲ್ಪ ಇವಾಗ ಅರ್ಜೆಂಟ್ ಬೇಕು ಅಂದ್ರೆ ಬೇರೆ ಊರು ಸಿಗುತ್ತೆ. ನಿಮ್ಮೂರೇ ಸ್ವಂತ ಊರು ಇಲ್ಲೇ ಇರ್ತಕ್ಕಂಥ ಸಿಗಬೇಕು ಅಂತಂದ್ರೆ January-March. ಗುಡ್ ಲಕ್. ನಮಸ್ಕಾರ, ಮಾತಾಡಿ. ಲೈನಲ್ಲಿ ಇದ್ದೀರಾ, ಮಾತಾಡಿ. ನಮಸ್ತೆ ಸರ್. ಹಾ ಹೇಳಿ ಸರ್. 22 ಏನ್ ಕೇಳ್ಬೇಕು ಫಸ್ಟ್ ಹೇಳಿ, ಮಾತಾಡಿ. 19 ಸರ್, ಜಾಬ್ ಬಗ್ಗೆ ಕೇಳ್ಬೇಕು. ಯಾರ್ದು? ನಂದೇ ಸರ್. ಅದನ್ನ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಲ್ಲ ಸರ್. ಇದು ಎಲ್ಲಿಂದ ಯಾರು ನಿಮ್ಗೆ ಜಾಬ್ ಕೊಡ್ತಾರೆ ಹಿಂಗೆ ಹೇಳಿದ್ರು? ಹೋಗಿದ ತಕ್ಷಣ ಹೋಗಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರ ಅಲ್ಲಿ ಸರ್. ಇಂಟರ್ವ್ಯೂ ಬಂದಿದ್ದೀನಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಇದು ಅಲ್ವಾ? ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇಂಟರ್ವ್ಯೂ. ಸ್ವಲ್ಪ ಆಟಿಟ್ಯೂಡ್ ಇಟ್ಕೊಳ್ಳಿ. ಸಂಖ್ಯಾಶಾಸ್ತ್ರ ಸರ್. ಅದು ಪ್ರಶ್ನಾಶಾಸ್ತ್ರ ಸಂಖ್ಯೆ, ಅದು ಗೊತ್ತಿಲ್ಲ ನಿಮಗೆ. ಎಷ್ಟು ಏಜ್ ನಿಮಗೆ? ಹಲೋ, ಏಜ್ ಎಷ್ಟಾಯ್ತು ನಿಮಗೆ? 46 ಸರ್. 46 ಆಯ್ತು ಸರ್.
ನಾವು ನಿಮ್ಗೆ ಹೇಳಕ್ಕಲ್ಲ ಸರ್, ನೀವು ದೊಡ್ಡವ್ರು ಬಾಳ. ಹೇಳಿ ಸರ್, ಸಂಖ್ಯಾಶಾಸ್ತ್ರಕ್ಕೆ ಹೋಗ್ತೀನಿ. ಹೇಳಿ ಸರ್, 1-2-40. ನಂಬರ್ 6. ಏನ್ ಮಾಡ್ಕೊಂಡಿದ್ರಿ ಇಷ್ಟು ದಿವಸ? ಇಷ್ಟು ವರ್ಷ? ಇಷ್ಟು ದಿವಸ ಅಲ್ಲ, ಇಷ್ಟು ವರ್ಷ ಬಿಸ್ನೆಸ್ ಮಾಡ್ತಾ ಜಾಬ್ ಮಾಡಿ ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ದೆ ಸರ್. ಈಗ ಬಿಸ್ನೆಸ್ ನಡೆಸ್ತಾ ಇದ್ರೋ ಇಲ್ವೋ? ನಡೆಸ್ತಾ ಇದ್ದೀನಿ ಸರ್, ಈಗ ಪರವಾಗಿಲ್ಲ. ಈಗ ಬಿಸ್ನೆಸ್ ಇಲ್ಲಿ ಲಾಸ್ ತೋರಿಸ್ತಾ ಇದೆಯಲ್ಲ? ಏನು ಅಂತಂದ್ರೆ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಷ್ಟೇ. ಆ ಲಾಸ್ಗೆ ನೀವು ಇನ್ನು ಬೆಳೆಸ್ತಾ ಇದ್ರೆ ಏನ್ ಮಾಡೋಣ? ಓಡದಿರೋ ಕುದುರೆಗೆ ನೀವು ಇನ್ನು ಮೇವ್ ಆಗ್ತಾ ಇದ್ರೆ ಎಲ್ಲಿಂದ ಉಳಿಯುತ್ತೆ? ಮೇವ್ ಎಲ್ಲಿಂದ ಸಿಗುತ್ತೆ? ಓಡೋ ಕುದುರೆಗಾದ್ರೆ ಏನೋ ಮೇವ್ ತರಬಹುದು, ಕೆಲಸ ಮಾಡುತ್ತೆ ಅಂತ. 12th ಹೌಸ್ ಬಂದಿರೋದ್ರಿಂದ ಇದು ರಿವೈವ್ ಆಗಕ್ಕಾಗಲ್ಲ. ದಶ 2039 ಇರೋದ್ರಿಂದ ಇದಕ್ಕೆ ರೆಮಿಡಿ ಇಲ್ಲ, ಫ್ರೂಟ್ ಅಲ್ಲಿ ರೆಮಿಡಿ ಇಲ್ಲ. ಅರ್ಥ ಆಯ್ತಲ್ಲ? ಫ್ರೂಟ್ ಅಲ್ಲಿ ಫಸ್ಟ್ ಬರಬೇಕು, ಆಮೇಲೆ ಇಲ್ಲಿಗೆ ಹೋಗ್ತೀವಿ. ಇಲ್ಲಿ ಚೆನ್ನಾಗಿದ್ರು ಕೂಡ ಏನು ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ಆಗ್ಬೋದು ಅಷ್ಟೇ. ಫೈನಲಿ ಎಲ್ಲ ಕೂತಿರೋದೇ ಪ್ರಾಫಿಟಬಿಲಿಟಿಗೆ. ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವು ಏನಾದ್ರು ಮಾಡಬೇಕು ಅಂದ್ರೆ 12ನೇ ವಿಚಾರದಲ್ಲಿ ಮಾಡಬೇಕು. ಇನ್ಶೂರೆನ್ಸ್ ಮಾಡಿ ಅಥವಾ ನೀವು ಬಿಸ್ನೆಸ್ ಮಾಡಲೇಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಗ್ರಾನೈಟ್ ಮಾಡಿ, ಅಂದ್ರೆ ಲೇವಾದ ಇದ್ರದ್ದು ಸೈಟ್ ಸೇಲ್ ಮಾಡುವಂಥದ್ದು ಮಾಡಿ. ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು ಮಾಡಿ. ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು ಮಾಡಿದ್ರೆ ಮಾತ್ರ ಇದು ಸಕ್ಸಸ್ ಅಂತ ತೋರಿಸುತ್ತೆ. ನೀವೇನೋ ಐಟಮ್ ತಂದ್ರಿ, ಸೀಡ್ ತಂದ್ರಿ, ಫರ್ಟಿಲೈಸರ್ ಮಾಡಿದ್ರಿ, ಚಿಪ್ಪೆ ಗತಿ. ಇದು ರಾಹುವಿನಲ್ಲಿ ನಕ್ಷತ್ರದಲ್ಲಿ ಬಂದಿದೆ, ಚಿಪ್ಪು ಗ್ಯಾರಂಟಿ. ನಮಸ್ಕಾರ, ಮಾತಾಡಿ. ಲೈನಲ್ಲಿ ಇದೆಯಲ್ಲ, ಮಾತಾಡಿ. ಇನ್ನೊಂದು ನಂಬರ್ ಹೋಗ್ಬೇಕಾ? ಕೇಳಿಸ್ತಾ ಇಲ್ವಾ? ನಮಸ್ಕಾರ, ಮಾತಾಡಿ. ಹಾ ಹೇಳಿ ಸರ್. ನನಗೆ ಕಿರಣ್ ಅಂತ. ಹಾ ಹೇಳಿ ಸರ್. ನನ್ನ ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು. ಹಾ, ಪ್ರಶ್ನಾ ಶಾಸ್ತ್ರನಾ ಜಾತಕನಾ? ಸರ್ ಒಂದು ಸಂಖ್ಯಾಶಾಸ್ತ್ರ. ಪ್ರಶ್ನಾಶಾಸ್ತ್ರ ಅಂದ್ರೆ ಯಾರೀ ಸಂಖ್ಯಾಶಾಸ್ತ್ರ? ಅವನು ಯಾವನೇವನೋ ಈ ನ್ಯೂಮರಾಲಜಿ ಬಂದು ನಮ್ಮನ್ನ ಹಾಳು ಮಾಡ್ಬಿಟ್ಟವ್ರೆ. ಆ ನ್ಯೂಮರಾಲಜಿ ಹಿಂದೆ ಬಿದ್ದು ಸಂಖ್ಯಾಶಾಸ್ತ್ರ ಆಗ್ಬಿಟ್ಟಿದೆ ನಿಮ್ಗೆ. ನಾನು 2711 ಅಂದ್ರೆ ನಾನು ಸಂಖ್ಯಾಶಾಸ್ತ್ರ ಅಂತಂತಾರೆ. ಏನ್ ಜನಗಳು ಪಬ್ಲಿಕ್ ಲೈಫ್ ನಂಗೆ ಅರ್ಥನೇ ಆಗಲ್ಲ. ನಾನು ಅಷ್ಟು 100% ಅಲ್ಲ, 1000% ಅಸ್ಟ್ರಾಲಜರ್. ಅಸ್ಟ್ರಾಲಜರ್. ಪ್ರಶ್ನಾಶಾಸ್ತ್ರ ಸಂಖ್ಯಾಶಾಸ್ತ್ರ ಅಲ್ಲ. ಹಾ, ಪ್ರಶ್ನಾಶಾಸ್ತ್ರ 1-2-41 ನಂಬರ್ ಹೇಳಿ. ಓಕೆ. ಏನ್ ನಿಮ್ಗೆ ಏನ್ ತಲೆಕೆಟ್ಟಿದೆ? ಈ ತರ ಆದ್ರೆ ಹೆಣ್ಣು ಕೊಡಲ್ಲ ನಿಮ್ಗೆ. ಹೇಳಿ, ಸಂಖ್ಯಾಶಾಸ್ತ್ರ ಅಂತೀರಾ? 26 ಜನವರಿ 90. ಮಾರ್ನಿಂಗ್ 12:30 ಸರ್. ಮಾರ್ನಿಂಗ್ 1:30 ಸರ್. ಓ, ಹುಡುಗಿ ಗ್ಯಾರಂಟಿ ಕೊಡಲ್ಲ ರೀ. ಕಾನ್ಫಿಡೆನ್ಸ್ ಇರ್ಬೇಕ್ರಿ ಹುಡುಗಿ ಸಿಗ್ಬೇಕು ಅಂದ್ರೆ. 1:30 ಮಧ್ಯರಾತ್ರಿ ಅಬ್ಬ, ಎದ್ರಕೋತಾ ಇದಾರೆ. ಇವ್ರಿಗೆ ಹುಡುಗಿ ಕೊಡಿಸ್ಲೇಬೇಕು ಇಷ್ಟು ಎದ್ರಕೊಂಡ್ರೆ. ಹುಟ್ಟಿದ ಊರು ಹೇಳಿ ಸರ್. ಹುಟ್ಟಿದ ಊರು ಸರ್ ನಂದು ಮಂಡ್ಯ ಜಿಲ್ಲೆ ಪಾಲಳ್ಳಿ ಸರ್. ಮನೆ ಮಂಡ್ಯ, ಬಟ್ ಬೆಳಿಬರೋದ್ರ ಮೈಸೂರಲ್ಲಿ. ಏ, ನೀವೆಲ್ಲರೂ ಇಲ್ಲಿ ಹುಟ್ಟಿದ್ ಬೇಕ್ರಿ? ಹುಟ್ಟಿದ ಮನೇಲಿ ಸರ್. ಅಷ್ಟೇ. ಇಲ್ಲಿ ಲಗ್ನ ರಾಶಿ ಕರ್ಕಾಟಕ ಅಲ್ಲ, ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ 2-7 ರಾಹುದೇಶ ಮದುವೆ ಕೊಡುತ್ತೆ ಅಂತ ತೋರಿಸ್ತಾ ಇದೆ. ಎಸ್, ಭುಕ್ತಿ ಮಾತುಕತೆ ನಡೀತಾ ಇದೆ, ಏನು ತೊಂದರೆ ಏನಿಲ್ಲ. ಮಾತುಕತೆ ನಡೀತಾ ಇದೆ, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ನೋಡೋಣ. ಈಗ 2011 ಇದೆ. ಕಸ್ಪಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ ನೋಡೋಣ. ಕಸ್ಪ್ ಸಮಸ್ಯೆ ಆದರೆ ಡಿಲೇ ಆಗುತ್ತೆ. ರೆಟ್ರೋಗ್ರೇಡ್ 9-9-2-12 ಎಲ್ಲ ಕರೆಕ್ಟ್ ಆಗಿದೆಯಲ್ಲ, ಏನು ತೊಂದರೆ ಆಗಿದೆ ಇಲ್ಲಿ? 2912 ಇದೆ, 2-7 ಇದೆ, ಎಲ್ಲ ರೆಡಿ ಇದೆ. ಯಾಕೆ ಇದು 9-1-2-3? ಏನ್ ನಿಮ್ ಹಿರಿಯರು ಯಾರು ಒಪ್ಕೋತಾ ಇಲ್ವಾ ಬರೋದನ್ನೆಲ್ಲ? ಏನಾದ್ರು ಕ್ಯಾನ್ಸಲ್ ಮಾಡ್ತಾರ? ಅದೇ ಅದೇ ಕೂಡಿ ಬರ್ತಾರ ಅದ್ರಿಂದ ಏನದು ಕೂಡಿ ಬರೋದು? ಏನದು ಅಂದ್ರೆ ಸರ್ ಯಾರು ಇಂಟ್ರೆಸ್ಟ್ ಕೊಡ್ತಾರ? ಬಟ್ ಪ್ರೆಸೆಂಟ್ ಎಲ್ಲ ಬರೀ ಬಾಯಿ ಮಾತಲ್ಲೇ ಹೇಳ್ತಾರ, ಬರ್ತಿ ಇನ್ನು ನಡೀತಾ ಇಲ್ಲ ಸರ್. ಏನ್ ನೀವೇನು ವ್ಯವಸಾಯ ಮಾಡ್ತೀರಾ? ಡೆಲಿವರಿ. ಇಲ್ಲಿ ಯೋಗ ಇದೆ ಅಂತ ತೋರಿಸ್ತಾ ಇದೆ, ಯೋಗದಲ್ಲಿ ಏನು ತೊಂದರೆ ಇಲ್ಲ ಅಂತ ತೋರಿಸ್ತಾ ಇದೆ. ದಶಾದಲ್ಲೂ ತುಂಬಾ ಚೆನ್ನಾಗಿದೆ ಅಂತ ಬರ್ತಾ ಇದೆ. ಇಲ್ಲಿ 3 ಮಾತುಕತೆಯಿಂದ ಆಗುತ್ತೆ ಮದುವೆ ತೋರಿಸ್ತಾ ಇದೆ. ದಶಾ ಎಸ್ ಅಂದಿದೆ, ಇನ್ನು ಭುಕ್ತಿಗಳು ಎಸ್ ಅನ್ಬೇಕು. ಅದಕ್ಕಿಂತ ಹಿಂದಿನ ಭುಕ್ತಿಗಳೆಲ್ಲ ಮದುವೆ ತೋರಿಸ್ತಾ ಇದೆ ಅಂತ ಬರ್ತಾ ಇದೆ. ಮಾತುಕತೆ ಆಗ್ತಾ ಇದೆ ಅಂತಾನು ತೋರಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಶುಕ್ರ ಗ್ಯಾರಂಟಿ ಮದುವೆ ಫೈನಲ್ ಆಗಿ ಕೊಟ್ಟೆ ಕೊಡ್ತಾನೆ 34 ಆದ್ರೂ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ 2-7 ಕಾಂಬಿನೇಷನ್ ಮಂಗಳ ಇರೋದ್ರಿಂದ ಓಂ ಅಂಗ ಅಂಗಾರಕಾಯ ನಮಃ ಅಂತ ಅನ್ಲಿಮಿಟೆಡ್ ಹೇಳಿ. ಓಂ ಅಂಗ ಅಂಗಾರಕಾಯ ನಮಃ ಅಂತ ಯಾವುದೇ ರೀತಿ ತೊಂದರೆ ಇಲ್ಲ. ಸ್ವಲ್ಪ ಮಾತುಕತೆಯಲ್ಲಿ ಹಿಂದೆ ಮುಂದೆ ಆದಾಗ ಸ್ವಲ್ಪ ಮೂಲಂಗಿಯನ್ನು ದಾನ ಮಾಡಿ ಒಳ್ಳೇದಾಗಲಿ.
ತಿಂಗಳಲ್ಲಿ ಇದೀವಿ ನಾವು. 21ನೇ ತಾರೀಕು ಇದೇ ತಿಂಗಳು ಸೋಮವಾರ, ಮುಂದಿನ ಸೋಮವಾರ ನಮ್ಮ 104ನೇ ಬ್ಯಾಚ್ ಶುರುವಾಗುತ್ತೆ. ಕಾಂಬಿನೇಷನ್ ನೋಡ್ತೀವಿ ಇದೇ ಅಂದಾಗ ತಲೆ ಕೆಡಿಸ್ಕೋಬಾರ್ದು. ಇನ್ನೊಬ್ರು ನೋಡಬೇಕು ಮ್ಯಾಚ್ ಆಗುತ್ತೆ ನೋಡ್ಬಿಟ್ಟು ಮಾಡಬೇಕು. ಒನ್ ಆಫ್ ದಿ ಬೆಸ್ಟ್ ಅಸ್ಟ್ರಾಲಜಿ ಕರ್ನಾಟಕದಲ್ಲೆಲ್ಲ, ವರ್ಲ್ಡ್ ವೈಡು ನಮ್ಮ ನಕ್ಷತ್ರ ನಾಡಿ. ಇಲ್ಲಿ ಯಾವುದೇ ದೋಷ ಹೇಳಲ್ಲ, ಯಾವುದೇ ಪೂಜೆ ಪುನಸ್ಕಾರಗಳಿಲ್ಲ. ಜಸ್ಟ್ ಸ್ಟಡಿ ಮಾಡಿ ಏನು ಲೈಫ್ ಇದೆ ನೋಡ್ಕೊಡಿ. ಹಣೆ ಬರೋನ ಚೇಂಜ್ ಮಾಡೋಕ್ಕಾಗಲ್ಲ, ಓಡೋಗ್ಬೇಡಿ. ದೊಡ್ಡ ದೊಡ್ಡ ಚಾನಲಲ್ಲೆಲ್ಲ ಭಾಳ ಟೋಪಿ ಹಾಕೋರು ಡ್ರೆಸ್ ಹಾಕೊಂಡು ಕೂತಿರ್ತಾರೆ. 100% ಕೇರ್ಫುಲ್ ಆಗಿರಿ. ಮೋಸ್ಟ್ ಡೇಂಜರಸ್ ಚಾನಲ್ ಕೂತಿದ್ದಾರೆ. ಕೂರಿಸಿರೋರು ಡೇಂಜರಸ್ ಅಲ್ಲಿ, ಕೂರಿಸಿರೋರು ಡೇಂಜರಸ್. ಅದು ಆಮೇಲೆ ಇನ್ನೊಂದು ಸತಿ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು 21ನೇ ತಾರೀಕಿನಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಬ್ಯಾಚ್ ಅಲ್ಲಿ ಅದಕ್ಕೆ ಮುಂಚೆ 2019 ನಮ್ ತಂದೆ ಫಸ್ಟ್ ಕಲ್ತರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದ್ರಿಂದ ನೋಡಿದಾಗ ಇದೇನು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನನ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್ ನನ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ನ ಲೈಫ್ ಬಗ್ಗೆ, ನನ್ನ ಕೆರಿಯರ್ ಬಗ್ಗೆ, ನನ್ನ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್. ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರೆ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೊ ಐ ಹೈಲಿ ರೆಕಮೆಂಡ್ ಆಲ್ ದಿ ಯಂಗ್ಸ್ಟರ್ಸ್ ಟು ರಿಯಲಿ ಗೆಟ್ ಇನ್ ಟು ಲರ್ನ್ ನಕ್ಷತ್ರ ನಾಡಿ ಅಂಡ್ ಆಲ್ಸೋ ಎಂಬ್ರೇಸ್ ಏನ್ಷಿಯಂಟ್ ವಿಸ್ಡಮ್ ಆಫ್ ಸನಾತನ ಧರ್ಮ. ನಮ್ಮ ಬ್ರದರ್ ಇಂದ ಇಲ್ಲಿ ಕಲ್ತ್ಕೊಂಡೋದ್ರು. ಆಮೇಲೆ ನನ್ಗವ್ರು ಹೇಳೋಕ್ ಶುರು ಮಾಡಿದ್ರು ಈ ತರ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು. ಸೊ ಅವಾಗ ನಾನು ಒಂದ್ಸರಿ ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡೆ, ಅಲ್ಲಿಂದ ಆಮೇಲೆ ಅಡ್ವಾನ್ಸ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನ್ಯೂರಾಲಜಿ ಗುರುಜಿ ಏನೇನ್ ಮಾಡ್ತಾರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು ನನ್ನ ಜೀವನದಲ್ಲಿ. ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ 21ನೇ ತಾರೀಕಿನಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.